ಗಾಂಧಿ ಭವನದಲ್ಲಿ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಮಾನವ ಹಕ್ಕುಗಳ ಕೃತಿ ಬಿಡುಗಡೆಯನ್ನು ನ್ಯಾಯಮೂರ್ತಿ ಕೆ. ಚಂದ್ರು ಅವರು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಚ್.ಎನ್. ನಾಗಮೋಹನ್ ದಾಸ್ ಅವರು, ಇಡೀ ದೇಶ ಭಯದಲ್ಲಿ ಉಸಿರುಗಟ್ಟುವ ಸ್ಥಿತಿಯಲ್ಲಿ ಬದುಕುತ್ತಿದ್ದೇವೆ. ಸರ್ಕಾರವನ್ನು ಪ್ರಶ್ನೆ ಮಾಡಿದರೆ ಜೈಲಿಗೆ ಹಾಕಿಸ್ತಾರೆ. ಈ ನಡುವೆ ಧೈರ್ಯ ತೋರಿ ನಾವು ಪ್ರಶ್ನೆ ಮಾಡಲೇಬೇಕಿದೆ. ಮೌನವಾಗಿ ಕೂರುವಂತಹ ಕಾಲ ಇದಲ್ಲ, ಧ್ವನಿ ಎತ್ತಬೇಕಿದೆ. ಇಲ್ಲವಾದರೆ ಹೋರಾಟಗಳ ಮೂಲಕ ಗಳಿಸಿದ ಹಕ್ಕನ್ನು ಕಳೆದುಕೊಳ್ಳುವ ಸ್ಥಿತಿಗೆ ಬರುತ್ತೇವೆ ಎಂದು ಕಳವಳ ವ್ಯಕ್ತಪಡಿಸಿದರು. ಎಲ್ಲರಿಗೂ ನಮಸ್ಕಾರ. ಜಸ್ಟಿಸ್ ಕೆ. ಚಂದ್ರು ಅವರು ಒಬ್ಬ ವಿದ್ಯಾರ್ಥಿಯಾಗಿ, ಒಬ್ಬ ಯುವಕನಾಗಿ, ಒಬ್ಬ ವಕೀಲರಾಗಿ ತಮಿಳುನಾಡಿನ ಮತ್ತು ಈ ರಾಷ್ಟ್ರದ ಜನಪರ ಚಳುವಳಿಗಳಲ್ಲಿ ಭಾಗವಹಿಸ್ತಾ ಹೋರಾಟಗಳನ್ನು ನಡೆಸ್ತಾ ರೂಪುಗೊಂಡಂತಹ ಒಬ್ಬ ವ್ಯಕ್ತಿ. ನ್ಯಾಯಮೂರ್ತಿಯಾಗಿ, ಜನಪರ ಪ್ರಗತಿಪರ ಸಂವಿಧಾನಾತ್ಮಕ ತೀರ್ಪುಗಳನ್ನು ನೀಡೋದರ ಮುಖಾಂತರ ದೇಶದ ನ್ಯಾಯಾಂಗದ ಇತಿಹಾಸದಲ್ಲಿ ಅವರೊಂದು ಮೈಲಿಗಲ್ಲು. ಅವರು ನಡೆಸಿದಂತ ಒಂದೇ ಒಂದು ಕೇಸಿನ ಕಥಾವಸ್ತು ಜೈ ಭೀಮ್ ಚಿತ್ರಕ್ಕೆ ನಾಂದಿ ಹಾಡಿ. ದೇಶದ ಚಿತ್ರರಂಗದ ಇತಿಹಾಸದಲ್ಲಿ ಜೈ ಭೀಮ್ ಚಿತ್ರ ಒಂದು ಸಂಚಲನವನ್ನು ಮೂಡಿಸಿದೆ. ದೇಶದ ಭಾರತ ದೇಶದ ಜನರಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದ ಜನರ ಗಮನವನ್ನು ಸೆಳೆದಿರ್ತಕ್ಕಂಥ ಒಂದು ಚಿತ್ರ ಜೈ ಭೀಮ್. ಅಂತ ಚಿತ್ರಕ್ಕೆ ಜಗತ್ತಿನ ಅತಿ ದೊಡ್ಡ ಪ್ರಶಸ್ತಿಯಾದ ಯಾವುದು ಆಸ್ಕರ್ ಪ್ರಶಸ್ತಿ ಬರಲಿ ಅಂತ ನಾವೆಲ್ಲ. ಬಂಧುಗಳೇ, ಮೂಲತಃ ನಾನು ಸಾಹಿತ್ಯ ವಿದ್ಯಾರ್ಥಿ ಅಲ್ಲ, ನಾನೊಬ್ಬ ಕಾನೂನು ವಿದ್ಯಾರ್ಥಿ. ಆದರೆ ನೀನು ಬರೀಬಹುದು, ಬರೆಯೋಕ್ಕೆ ಸಾಧ್ಯ ಇದೆ ಅಂತೇಳಿ ನನ್ನಲ್ಲಿ ಬರೆಯುವಂಥ ಕಿಚ್ಚು ಹತ್ತಿಸಿ ನನ್ನ ಕೈಯಲ್ಲಿ ಬರೆಸಿದವರು ಡಾಕ್ಟರ್ ಬರಗೂರ್ ರಾಮಚಂದ್ರ. ಅನೇಕ ಜನರು ನನಗೆ ನನ್ನ ಸಾಹಿತ್ಯ ಚಟುವಟಿಕೆಯಲ್ಲಿ ಸಹಾಯವನ್ನು ನೀಡಿದ್ದಾರೆ, ಸಲಹೆಯನ್ನು ನೀಡಿದ್ದಾರೆ ಮತ್ತು ಎಲ್ಲ ರೀತಿಯ ನೆರವನ್ನು ನೀಡಿದ್ದಾರೆ. ಆದರೆ ಅಲ್ಲಿಂದ ಇಲ್ಲಿವರೆಗೆ, ಪ್ರಾರಂಭದಿಂದ ಇಲ್ಲಿವರೆಗೂ ನಿರಂತರವಾಗಿ ನನಗೆ ಸಹಾಯ ಮಾಡ್ತಾ ಸಲಹೆ ಮಾಡ್ತಾ ಬಂದಿರತಕ್ಕಂಥವರು ಡಾಕ್ಟರ್ ಕೆ ಆರ್ ಸಂಧ್ಯಾರೆಡ್ಡಿ ಅವರನ್ನು ಇವತ್ತು ನಾನು ನೆನೆಸ್ಕೋಬೇಕು. ಅನೇಕ ಪ್ರಕಾಶಕರು ನನ್ನ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ, ಆದರೆ ರಾಜಶೇಖರ್ ಮೂರ್ತಿಯವರ ಜನಪ್ರಕಾಶನ ನನ್ನ ಇದು ಮೂರನೇ ಪುಸ್ತಕ ಅವರು ಪ್ರಕಟಣೆ ಮಾಡ್ತಾ ಇದ್ದಾರೆ. ಬಹಳ ಅಚ್ಚುಕಟ್ಟಾಗಿ ಪುಸ್ತಕನ ತಂದಿದ್ದಾರೆ. ಹಣದ ಆಸೆ ಇಲ್ಲದೆ ಜನಸಾಮಾನ್ಯರಿಗೆ ಸುಲಭ ಬೆಲೆಯಲ್ಲಿ ಒದಗಿಸ್ತಕ್ಕಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ರಾಜಶೇಖರ ಮೂರ್ತಿಯವರು ಇಡೀ ಜನಪ್ರಕಾಶದ ಬಳಗಕ್ಕೆ ನಾನು ಆಭಾರಿಯಾಗಿದ್ದೆ. ಈ ಪುಸ್ತಕದಲ್ಲಿ ಅನೇಕ ವಿಚಾರಗಳನ್ನು ನಾನು ಬರ್ತೀನಿ. ಲಲಿತಾ ನಾಯಕ್ ಮೇಡಮ್ ಅವರು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ಗೆಳೆಯ ಶಂಕರಪ್ಪನವರು ಒಂದಷ್ಟು ಪ್ರಸ್ತಾಪ ಮಾಡಿದ್ದಾರೆ, ಗೋಪಾಲಕೃಷ್ಣ ಮತ್ತು ಮಾವಳ್ಳಿ ಶಂಕರ್ ಅವರು ಪ್ರಸ್ತಾಪ. ನಾನು ಈ ಪುಸ್ತಕದಲ್ಲಿ ಮಾಡಿರ್ತಕ್ಕಂಥ ಪ್ರಯತ್ನ, ಮಾನವ ಹಕ್ಕುಗಳು ಜಾರಿಗೆ ಬಂದ ನಂತರ ನಾವು ಒಂದಷ್ಟು ಸಾಧನೆ ಮಾಡಿದ್ದೀವಿ, ಆದರೆ ಇವತ್ತು ಆ ಹಕ್ಕುಗಳನ್ನು ಕಳ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಹಂಗಾದ್ರೆ ನಮ್ಮ ಮುಂದಿನ ದಾರಿ. ಭಾರತ ಗಣರಾಜ್ಯ ಆದ ನಂತರ ನಾವೊಂದಷ್ಟು ಸಾಧನೆ ಮಾಡಿದ್ದೀವಿ, ಆದರೆ ಇವತ್ತು ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇವೆ, ಸವಾಲುಗಳು ನಮ್ಮನ್ನು ಕಾಡ್ತಾ ಇವೆ. ಹಂಗಾದ್ರೆ ಮುಂದಿನ ದಾರಿ. ನಾವೆಲ್ಲ ಹೋರಾಟ ಮಾಡಿದ್ವಿ, ಮೂಢನಂಬಿಕೆಗಳ ನಿಷೇಧ ಕಾಯ್ದೆ ಜಾರಿಗೆ ಬಂತು, ಆದರೆ ಒಂದು ಕೇಸ್ ರಿಜಿಸ್ಟರ್ ಆಗಿಲ್ಲ. ಮುಂದೆ ನಾವು ಏನು ಮಾಡ, ಚುನಾವಣೆಗಳಲ್ಲಿ ಜಾತಿ ಪ್ರಭಾವ, ಹಣದ ಪ್ರಭಾವ, ಧರ್ಮದ ಪ್ರಭಾವ ಅಂತರನ್ನ ಯಾವ ರೀತಿ ಮುಕ್ತ ಮಾಡಬೇಕು? ಜನಪ್ರತಿನಿಧಿಗಳು ತಮಗಿಷ್ಟ ಬಂದಾಗ ರಾಜೀನಾಮೆ ಕೊಡ್ತಕ್ಕಂಥದ್ದು, ಬೈ ಎಲೆಕ್ಷನ್ಸ್ ಅನ್ನ ನಮ್ಮ ಮೇಲೆ ಹೇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಏನ್ ಮಾಡಬೇಕು?
ಈಗಾಗಲೇ ಮಾವಳ್ಳಿ ಶಂಕರ್ ಅವರು ಬೇರೆಯವರು ಪ್ರಸ್ತಾಪ ಮಾಡಿದಕ್ಕೆ ನ್ಯಾಯಾಂಗದ ವಿಚಾರದಲ್ಲಿ ಅನೇಕ ಇವತ್ತು ಗೊಂದಲಗಳು ಅಂತ ಅರ್ಥನ ನಾನು ಇಲ್ಲಿ ಪ್ರಸ್ತಾಪ ಮಾಡಿ ಅದಕ್ಕೆ ಪರಿಹಾರ ಏನು ಅಂತಕ್ಕಂತದನ್ನ ನಾನು ಸೂಚಿಸ್ತೀನಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಇನ್ ಜಾಸ್ತಿ ಡೀಟೇಲ್ಸ್ ಹೇಳಿದ್ರೆ ನಮ್ಮ ಪ್ರಕಾಶ್ ನನಗೆ ಆಬ್ಜೆಕ್ಷನ್ ತಗೊಳ್ಳಿ ಯಾಕಂದ್ರೆ ನಾನು ಜಾಸ್ತಿ ಹೇಳಿಬಿಟ್ರೆ ಪುಸ್ತಕ ಕೊಂಡ್ಕೊಳ್ಳೋದಿಲ್ಲ ಹಾಗಾಗಿ ಈ ಪುಸ್ತಕದ ಬಗ್ಗೆ ಇಷ್ಟು ಮಾತ್ರ ಹೇಳ್ತೀನಿ ನಮ್ಮೆಲ್ಲರ ಆಸೆ ಇತ್ತು ಜಸ್ಟ್ ಚಂದ್ರು ಅವರು ನೆನ್ನೆ ಬರಬೇಕಾಗಿತ್ತು ಅವರು ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಸುತ್ತಾಡ್ತಾ ಇರೋ ಪರಿಣಾಮವಾಗಿ ಅವರು ನೆನ್ನೆ ನಮಗೆ ಲಭ್ಯ ಆಗಿಲ್ಲ ಇವತ್ತು ಲಭ್ಯ ಆಗಿದ್ದಾರೆ ಆದ್ದರಿಂದ ಇವತ್ತೇ ನಮಗೆ ಮಾನವ ಹಕ್ಕುಗಳ ದಿನಾಚರಣೆ ಅಂತ ಈ ಕಾರ್ಯಕ್ರಮ ಬಂಧುಗಳೇ ಮಾನವ ಹಕ್ಕುಗಳು ವಿಶ್ವಸಂಸ್ಥೆ ಘೋಷಣೆ ಮಾಡಿದಾಗ ನಾವು ನಮ್ಮ ಭಾರತದ ಸಂವಿಧಾನ ರಚನೆ ಮಾಡತಕ್ಕಂತ ಕಾಯಕದಲ್ಲಿ ವಿಶ್ವಸಂಸ್ಥೆ ಘೋಷಣೆ ಮಾಡಿರತಕ್ಕಂತ ಮಾನವ ಹಕ್ಕುಗಳು ನಮ್ಮ ಮೇಲೆ ಪ್ರಭಾವ ಬೀರಿತು ನಮ್ಮ ಸಂವಿಧಾನದಲ್ಲಿ ಅವು ಸೇರ್ಪಡೆಯಾಗಿದೆ ಕೆಲವು ಅನುಷ್ಠಾನಗೊಳಿಸಬಹುದಾದಂತಹ ಮೂಲಭೂತ ಹಕ್ಕುಗಳಾಗಿ ಸೇರಿಸಲಾಗಿದೆ ಕೆಲವು ಹಕ್ಕುಗಳನ್ನ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅನುಷ್ಠಾನಗೊಳಿಸಲಾಗದ ಹಕ್ಕುಗಳನ್ನಾಗಿ ನಾವು ಮಾಡಿದ್ದೀವಿ ಕಳೆದ 71 ವರ್ಷಗಳಲ್ಲಿ ನಾವು ಈ ಮಾನವ ಹಕ್ಕುಗಳನ್ನ ಸಂವಿಧಾನದ ಮೂಲಭೂತ ಹಕ್ಕುಗಳಾಗಿ ಈ ದೇಶದ ಜನ ನಾವು ಅನುಭವಿಸ್ಕೊಂಡಿದ್ದೀವಿ ಆದರೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಏನಿದೆ ಅವು ಕೂಡ ಮೂಲಭೂತ ಹಕ್ಕುಗಳಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಒತ್ತಾಯ ಮಾಡಬೇಕಾಗಿದೆ 1950 ರಲ್ಲಿ ಭಾರತ ಸಂವಿಧಾನ ಜಾರಿಗೆ ಬಂದಾಗ ನಾವು ಬಹಳ ಬಡತನದಲ್ಲಿ ಇದ್ದೆವು ಈ ದೇಶದ ಶೇಕಡಾ 70% ಜನ ಬಡತನ ರೇಖೆಗಿಂತ ಕೆಳಗಿದ್ರು ಸರ್ಕಾರದ ಖಜಾನೆ ತೆಗೆದು ನೋಡಿದಾಗ ಬ್ರಿಟಿಷರ ಕಾಲೆ ಖಜಾನನ್ನ ಬಿಟ್ಟೋಗಿದ್ರು ಅಂತ ಸಂದರ್ಭದಲ್ಲಿ ಆರ್ಥಿಕ ಹೊರೆ ಆಗತಕ್ಕಂತ ಹಕ್ಕುಗಳನ್ನು ಮೂಲಭೂತ ಹಕ್ಕಾಗಿ ಮಾಡಿ ಆಹಾರ ಶಿಕ್ಷಣ ಆರೋಗ್ಯ ವಸತಿ ಸಾರಿಗೆ ಉದ್ಯೋಗ ಇವೆಲ್ಲ ಸರ್ಕಾರಕ್ಕೆ ಆರ್ಥಿಕ ಹೊರೆ ಅವತ್ತು ನಾವು ಬಡವರು ಹಾಗಾಗಿ ನಾವು ಅದನ್ನು ಮಾಡಲಿಲ್ಲ ಇಂಡಿಯಾ ಈಸ್ ಮೋರ್ ರಿಚರ್ ಟುಡೇ ದ್ಯಾನ್ ಎವರ್ ಬಿಫೋರ್ ಹಾಗಾಗಿ ಇವತ್ತು ಒಂದು ಕಾಲಘಟ್ಟ ಅವಧಿ ಬಂದಿದೆ ನಾವೆಲ್ಲರೂ ಕೂಡ ಈ ಹಕ್ಕುಗಳನ್ನು ಆಹಾರ ಶಿಕ್ಷಣ ಆರೋಗ್ಯ ವಸತಿ ಸಾರಿಗೆ ಉದ್ಯೋಗ ಮೂಲಭೂತ ಹಕ್ಕಾಗಬೇಕು ಅಂತ ಈ ದೇಶದ ಜನ ಧ್ವನಿ ಎತ್ತಬೇಕಾಗಿದೆ ಅವುಗಳು ಮೂಲಭೂತ ಹಕ್ಕಾದಾಗ ನಿಜವಾದಂತಹ ಮಾನವ ಹಕ್ಕುಗಳಿಗೆ ಒಂದು ಅರ್ಥ ಬರ್ತಕ್ಕಂಥದ್ದು ಅಂತ ನಾನು ಅಭಿಪ್ರಾಯ